ನಮಸ್ಕಾರ, ಇವತ್ತಿನ ಬುಲೆಟಿನ್ ನ್ಯೂಸ್ಗೆ ಸ್ವಾಗತ. ನಾನು ಸಿದ್ಧಾರ್ಥ ಸೇಡಾ. ಮೊದಲಿಗೆ ಹೆಡ್ಲೈನ್ಸ್. ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರ ಕಲಾ ಸಂಸ್ಥೆಯಿಂದ ವಿಶ್ವ ಜಾನಪದ ದಿನಾಚರಣೆ. 180ನೇ ವಿಶ್ವ ಛಾಯಾಚಿತ್ರ ದಿನಾಚರಣೆ ಪ್ರಯುಕ್ತ ಸಾಧಕರಿಗೆ ಕಾಯಕ ರತ್ನ ಮತ್ತು ಗೌರವ ಸನ್ಮಾನ. ಗೌರವ ಸನ್ಮಾನ ಕಾರ್ಯಕ್ರಮಕ್ಕೆ ಮಾಜಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಂದ ಚಾಲನೆ. ಕಲಬುರಗಿ ನಗರದ TSFI ರಾಜ್ಯ ಮಟ್ಟದ ಅಧ್ಯಯನ ಶಿಬಿರ. ಉಜ್ವಲ ಭವಿಷ್ಯಕ್ಕಾಗಿ 371 ಜೆ ಕಲಂ ಸಮರ್ಪಕ ಜಾರಿಗಾಗಿ ಕಲಬುರಗಿಯಲ್ಲಿ ರಾಜ್ಯ ಅಧ್ಯಯನ ಶಿಬಿರ. ನಮ್ಮ ಭಾಗದ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ 371 ಜೆ ಕಲಂ ಸಮರ್ಪಕ ಜಾರಿಗೊಳಿಸಲು ಗುರುರಾಜ್ ದೇಸಾಯಿ ಒತ್ತಾಯ. ರಾಜ್ಯದ ಮತ್ತೊಬ್ಬ IAS ಅಧಿಕಾರಿ ರಾಜೀನಾಮೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಸಿಕಾಂತ್ ಸೆಂಥಿಲ್ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ. ಪ್ರಜಾಪ್ರಭುತ್ವದ ಅಡಿಗಲ್ಲೇ ಕುಸಿಯುತ್ತಿದೆ, ಇಲ್ಲಿರಲಾರೆ ಎಂದ ಸಸಿಕಾಂತ್ ಸೆಂಥಿಲ್. ಇದೀಗ ವಾರ್ತೆಗಳ ವಿವರ. ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಕಲಬುರಗಿಯ ಶರಣ ಬಸವೇಶ್ವರ ಅಪ್ಪ ಕೆರೆಯ ಪುಷ್ಕರಣಿ ಸಜ್ಜಾಗಿದೆ. ಏನಂತೀರಾ? ಹಿಸ್ಟೋರಿ ವಾಚ್ ಮಾಡಿ. ಗಣೇಶ ಹಬ್ಬ ಬಂದ್ರೆ ಸಾಕು, ಎಲ್ಲೆಡೆ ಸಡಗರ ಸಂಭ್ರಮ ಆಚರಣೆ ಮನೆ ಮಾಡಿರುತ್ತದೆ. ಗಣೇಶ ಹಬ್ಬವೆಂದ್ರೇನೆ ಹಾಗೆ, ಒಂದೆಡೆ ಸಂಭ್ರಮ, ಇನ್ನೊಂದೆಡೆ ಸಂಕಷ್ಟ. ಅದರಲ್ಲಿಯೂ ಶರಣರ ನಾಡು ಎಂಬ ಹೆಸರುವಾಸಿಯಾಗಿರುವ ಐತಿಹಾಸಿಕ ಶರಣ ಬಸವೇಶ್ವರ ಕೆರೆಯ ಆವರಣದಲ್ಲಿರುವ ಕಲ್ಯಾಣಿಗೆ ಮಾತ್ರ ಹೇಳಲಾರದಷ್ಟು ಸಂಕಟ. ಹೌದು, ನಗರದ ಬಹುಪಾಲು ಮೂರ್ತಿಗಳನ್ನ ಇದೇ ಪುರಷ್ಕರಣಿಯಲ್ಲಿ ವಿಸರ್ಜನೆ ಮಾಡುವುದರಿಂದ ಈ ಸುಂದರ ಪುರಷ್ಕರಣಿ ಇನ್ನಿಲ್ಲದಂತೆ ಮಲಿನವಾಗುತ್ತದೆ. ಹೂ, ಹಣ್ಣು, ಕಾಯಿ, POP, ಕಟ್ಟಿಗೆ, ಬಣ್ಣ ಮುಂತಾದ ರಾಸಾಯನಿಕ ತ್ಯಾಜ್ಯಗಳು ತುಂಬಿಕೊಂಡು ಗಬ್ಬು ನಾರುವ ಪರಿಸ್ಥಿತಿ ಉದ್ಭವವಾಗುತ್ತದೆ. ಮುನ್ನೆಚ್ಚರಿಕೆಯಾಗಿ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದಾರೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ಈ ಸಂದರ್ಭದಲ್ಲಿ ಮಾತನಾಡಿದ ಕಲಬುರಗಿಯ DCP ಕಿಶೋರ್ ಬಾಬು, ಕಲಬುರಗಿಯಲ್ಲಿ ಈ ವರ್ಷ 424 ಗಣೇಶ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಲಾಗಿದೆ. ಇವತ್ತು 270 ಗಣೇಶ ಮೂರ್ತಿಗಳು ವಿಸರ್ಜನೆ ಮಾಡಲಾಗುತ್ತದೆ. ಎಲ್ಲಾ ರೀತಿಯ ಬಿಗಿ ಬಂದೋಬಸ್ತ್ ಮಾಡಲು ಇಬ್ಬರು DCP ಮತ್ತು 5 ಜನ ACP, 13 ಜನ CPI, 28 ಜನ PSI, 104 ಜನ ASI, 566 ಜನ CPC ಮತ್ತು 126 ಹೋಮ್ ಗಾರ್ಡ್ಗಳನ್ನ ನೇಮಕ ಮಾಡಿದ್ದೇವೆ. ಅಪ್ಪನ ಕೆರೆ ಹತ್ರ ಕಲ್ಯಾಣಿಯಲ್ಲಿ ಗಣೇಶ ಮೂರ್ತಿಗಳನ್ನ ವಿಸರ್ಜನೆ ಮಾಡಲು ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಲಾಗಿದೆ ಎಂದು SSV ಮಾಧ್ಯಮಕ್ಕೆ ತಿಳಿಸಿದರು. ಕಲಬುರಗಿ ನಗರದಲ್ಲಿ ಈ ವರ್ಷ ಒಟ್ಟು 424 ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಅದರಲ್ಲಿ ಮ್ಯಾಕ್ಸಿಮಮ್ ಇವತ್ತು ಅಂದರೆ 5ನೇ ದಿವಸ ಮತ್ತು 11ನೇ ದಿವಸ ಅಂದರೆ 10ನೇ ತಾರೀಕು ಎಲ್ಲ ಮೂರ್ತಿಗಳು ಮೆರವಣಿಗೆ ಮುಖಾಂತರ ವಿಸರ್ಜನೆ ಆಗುತ್ತವೆ. ಗಣಪತಿ ಈ ಹಬ್ಬ ಸಲುವಾಗಿ ಪ್ರತಿಷ್ಠಾಪಿಸಿದ್ದ ಜಾಗ ಮತ್ತು ಮೆರವಣಿಗೆ ಮತ್ತು ವಿಸರ್ಜನೆ ಈ ಮೂರು ವಿಭಾಗಗಳಲ್ಲಿ ನಾವು ಕಟ್ಟುನಿಟ್ಟಾದ ಬಂದೋಬಸ್ತ್ ನಾವು ಮಾಡಿದ್ವಿ. ಇವತ್ತು ಮುಖ್ಯವಾಗಿ 270 ಆಡ್ ಗಣಪತಿಗಳು ವಿಸರ್ಜನೆ ಆಗುತ್ತವೆ. ಸೊ ಎಲ್ಲ ರೀತಿಯ ಬಂದೋಬಸ್ತ್ ನಾವು ಮಾಡಿದ್ವಿ. ಈ ಬಂದೋಬಸ್ತ್ ಸಲುವಾಗಿ ನಾವು ಇಬ್ಬರು DCPಗಳು, 5 ಜನ ACPs, 13 ಜನ CPI, 28 ಜನ PSI, 104 ಜನ ASI, 556 ಜನ HCPC ಆ್ಯಂಡ್ 226 ಹೋಮ್ ಗಾರ್ಡ್ಸ್ ಮತ್ತು KSRP, DIR ಇವೆಲ್ಲ ಕೂಡ ನಾವು ಬಳಸ್ತಾ ಇದ್ವಿ. ಎಲ್ಲ ಕಾನೂನು ಸುವ್ಯವಸ್ಥೆ ಮತ್ತು ಸಂಚಾರ ಇವೆಲ್ಲ ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಬಂದೋಬಸ್ತ್ ಮಾಡಿದ್ವಿ. ಅದೇ ಥರ ವಿಸರ್ಜನೆ ಪ್ಲೇಸ್ ಕೆರೆ ಹತ್ತಿರ ಕೆರೆ ಅಪ್ಪ ಕೆರೆ ಹತ್ತಿರ ಕೂಡ ನಾವು ಎಲ್ಲ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಗುಲ್ಬರ್ಗ ಮಹಾನಗರ ಪಾಲಿಕೆ ಮತ್ತು ಜೆಸ್ಕಾಮ್ ಆ್ಯಂಡ್ ಅದರ್ ಡಿಪಾರ್ಟ್ಮೆಂಟ್ಸ್ ಅಲಾಂಗ್ ವಿತ್ ಪೊಲೀಸ್ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲಿ ಕ್ರೇನ್ಸ್, ಬೋಟ್ಸ್, ಲೈಫ್ ಜಾಕೆಟ್ಸ್, ಆ್ಯಂಬುಲೆನ್ಸ್, ಫೈರ್ ಟೆಂಡರ್ಸ್, CCTVs, ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ಸ್, ಟ್ರಾಫಿಕ್ ಎಲ್ಲ ಕೂಡ ಅರೇಂಜ್ಮೆಂಟ್ಸ್ ನಾವು ಮಾಡಿದ್ವಿ. ಸರ್ವಜ್ಞ ಜಸ್ಟಿಸ್ ಶಿವರಾಜ್ ಪಾಟೀಲ್ ಪದವಿ ಪೂರ್ವ ವಿಜ್ಞಾನ ಮಹಾವಿದ್ಯಾಲಯ ಕಲಬುರಗಿ ಅವರಿಂದ ಶಿಕ್ಷಕರ ದಿನಾಚರಣೆ ಅಂಗವಾಗಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಕಾರ್ಯಕ್ರಮ ಜರುಗಿತು.
ಕಲಬುರಗಿ ನಗರದಲ್ಲಿ ಡಾಕ್ಟರ್ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಆಯೋಜಿಸಿದ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಸಾಹಿತ್ಯಿಕ ಚಟುವಟಿಕೆ ಕಾರ್ಯಕ್ರಮಗಳು ಜರುಗಿದವು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡುವ ಮೂಲಕ ಅತಿಥಿಗಳು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ನಿವೃತ್ತ ಅಡಿಷನಲ್ ಡೈರೆಕ್ಟರ್ ಜನರಲ್ ದೂರದರ್ಶನ ನವದೆಹಲಿ ಹಾಗೂ ಅಧ್ಯಕ್ಷರು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರು ಈ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಆಯೋಜಿಸುವ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಿದವು. ಈ ಕಾರ್ಯಕ್ರಮದಲ್ಲಿ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರು ಎಸ್ಎಂ ರೆಡ್ಡಿ, ಕನಕಶ್ರೀ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳು ಸ್ವಾಮಿನಾರಾಯಣ ಕುಲಕರ್ಣಿ, ಸಂಸ್ಥಾಪಕರು ಸರ್ವಜ್ಞ ಶಿಕ್ಷಣ ಸಂಸ್ಥೆ ಚನ್ನಾರೆಡ್ಡಿ ಪಾಟೀಲ್, ಗೀತಾ ಚನ್ನಾರೆಡ್ಡಿ ಪಾಟೀಲ್ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ವಿಶ್ರಾಂತ ಜಿಲ್ಲಾ ನ್ಯಾಯಾಧೀಶರಾಗಿರ್ತಕ್ಕಂಥ ರೆಡ್ಡಿಯವರೇ, ನನಗೆ ಸ್ವಾಮಿರಾವ್ ಕುಲಕರ್ಣಿ ಮತ್ತು ಚಳ್ಳಕೆರೆಯವರನ್ನು ನೋಡಿದ ಮೇಲೆ ನನಗೆ ಮುಂದಿನ ಜನ್ಮ ಏನಾದರೂ ಇದೆ ಅಂತಂದರೆ ಗುಲ್ಬರ್ಗದಲ್ಲೇ ಹುಟ್ಟಬೇಕು, ಇವರಿಬ್ಬರ ಕೆಳಗಡೆ ನಾನು ಕಲಿಬೇಕು ಅನ್ನೋಂಥ ಒಂದು ಆಸೆ. ಈ ಜನ್ಮದಲ್ಲಾದರೂ ಅವರ ವಿದ್ಯಾರ್ಥಿಗಳಾಗಿದ್ದು ನನಗೆ ಸುಯೋಗ ಬಂದಿಲ್ಲ, ಮುಂದಿನ ಜನ್ಮದಲ್ಲಿ ಅವರು ಆಗಲಿ ಅನ್ನುವಂತಹ ಪ್ರಾರ್ಥನೆ. ಪ್ರಾಂಶುಪಾಲರಾಗಿರ್ತಕ್ಕಂತಹ ಕಿರಿಯಲಿಯವರೇ, ಶ್ರೀಮತಿ ವಿನುತಾ ಅವರೇ, ಕಾರ್ಯದರ್ಶಿಯಾಗಿರ್ತಕ್ಕಂಥ ಅಭಿಷೇಕ್ ಅವರೇ, ಮೆಲ್ಬೋರ್ನಿಂದ ಬಂದಿರತಕ್ಕಂಥ ಡಾಕ್ಟ್ರೇ, ಶ್ರೀದೇವಿ ಸಂಗೀತ ಸಾಹಿತ್ಯ ಸಾಂಸ್ಕೃತಿಕ ಛಾಯಾಚಿತ್ರ ಕಲಾ ಸಂಸ್ಥೆಯಿಂದ ವಿಶ್ವ ಜಾನಪದ ದಿನಾಚರಣೆ ಹಾಗೂ 180ನೇ ವಿಶ್ವ ಛಾಯಾಚಿತ್ರ ದಿನಾಚರಣೆ ಪ್ರಯುಕ್ತ ಸಾಧಕರಿಗೆ ಕಾಯಕ ರತ್ನ ಮತ್ತು ಗೌರವ ಸನ್ಮಾನ ಕಾರ್ಯಕ್ರಮ ಜರುಗಿತು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಆಯೋಜಿಸಿರುವ ಭಾವಚಿತ್ರ ಪ್ರದರ್ಶನ ಮತ್ತು ಜಾನಪದ ಕಲಾ ಸಂಭ್ರಮ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿ ಸೇವೆ ಸಲ್ಲಿಸಿರುವ ಸಾಧಕರಿಗೆ ಕಾಯಕ ರತ್ನ ಪ್ರಶಸ್ತಿ ಮತ್ತು ಗೌರವ ಸನ್ಮಾನ ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಪ್ರಿಯಾಂಕ್ ಖರ್ಗೆ ಅವರು ಚಾಲನೆ ನೀಡಿ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಿದರು. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಹಿಮ್ಮೆಟ್ಟಿಸಲು ವಿದ್ಯಾರ್ಥಿಗಳ ಐಕ್ಯತೆಗಾಗಿ ಉಜ್ವಲ ಭವಿಷ್ಯಕ್ಕಾಗಿ 371J ಕಲಂ ಸಮರ್ಪಕ ಜಾರಿಗಾಗಿ ರಾಜ್ಯ ಅಧ್ಯಯನ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿರುವ ರಾಜ್ಯ ಅಧ್ಯಯನ ಶಿಬಿರಕ್ಕೆ ಡೊಳ್ಳು ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಪ್ರಾಸ್ತಾವಿಕವಾಗಿ ಗುರುರಾಜ್ ದೇಸಾಯಿ ಅವರು ಮಾತನಾಡಿ, ನಮ್ಮ ಭಾಗದಲ್ಲಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ 371J ಕಲಂ ಸಮರ್ಪಕವಾಗಿ ಜಾರಿಗೊಳಿಸಬೇಕೆಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಮಾರುತಿ ಮಾನ್ಪಡೆ, ಷಣ್ಬಸಪ್ಪ ಮಮಶೆಟ್ಟಿ ಸೇರಿದಂತೆ ಅನೇಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಆಂಧ್ರಪ್ರದೇಶದ ಗುಂಟೂರಿನಲ್ಲಿ ನಗರದ ಆಸ್ಪತ್ರೆಯಲ್ಲಿ 24 ವರ್ಷದ ಮಹಿಳೆ ಅವಳಿ ಹೆಣ್ಣು ಮಕ್ಕಳಿಗೆ ಜನ್ಮ ನೀಡುವ ಮೂಲಕ ಮಗು ಹೆತ್ತ ವಿಶ್ವದ ಅತ್ಯಂತ ಹಿರಿಯ ಮಹಿಳೆ ಎಂಬ ಶ್ರೇಯಕ್ಕೆ ಪಾತ್ರರಾದರು. ಹೌದು,
ಬಂಜೆತನ ನಿವಾರಣೆ ಚಿಕಿತ್ಸೆ ಮೂಲಕ ಗರ್ಭಧರಿಸಿದ ಮಂಗಯ್ಯಮ್ಮ ಅವರಿಗೆ ಗುಂಟೂರು ನಗರದ ಅಹಲ್ಯ ನರ್ಸಿಂಗ್ ಹೋಮ್ನ ನಾಲ್ವರು ತಜ್ಞ ವೈದ್ಯರು ಸಿಜರಿನ್ ವಿಧಾನದ ಮೂಲಕ ಹೆರಿಗೆ ಮಾಡಿಸಿದ್ದಾರೆ. ತಾಯಿ ಮತ್ತು ಮಕ್ಕಳು ಆರೋಗ್ಯವಾಗಿದ್ದಾರೆ. ಇದಂತೂ ವೈದ್ಯ ಲೋಕದ ಅದ್ಭುತವೇ ಸರಿ. ವಿಶ್ವದಲ್ಲಿ ಮಗು ಹೆತ್ತ ಅತ್ಯಂತ ಹಿರಿಯ ಮಹಿಳೆ ಮಂಗಮ್ಮ ಎಂದು ಹೆರಿಗೆ ಮಾಡಿಸಿದ ವೈದ್ಯರ ತಂಡದ ನಾಯಕತ್ವ ವಹಿಸಿದ ಡಾಕ್ಟರ್ ಉಮಾಶಂಕರ್ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ದಾರೆ. ಪೂರ್ವ ಗೋದಾವರಿ ಜಿಲ್ಲೆಯ ನೆಲಪರ್ತಿ ಪಾಡು ಗ್ರಾಮದ ಮಂಗಯ್ಯಮ್ಮ ಅವರಿಗೆ ಮದುವೆಯಾಗಿ 54 ವರ್ಷಗಳೇ ಆಗಿತ್ತು. ಮಕ್ಕಳಿಗಾಗಿ ಪರಿತಪ್ಪಿಸಿದ ಅವರ ಪತಿ ವೈ ರಾಜಾರಾವ್ ಅವರ ಒಡನೆ ಕಳೆದ ವರ್ಷ ಕೃತಕ ಗರ್ಭಧಾರಣೆಗಾಗಿ ತಜ್ಞರನ್ನ ಸಂಪರ್ಕಿಸಿದರು. ಮಕ್ಕಳಿಗಾಗಿ ಕಾತರಿಸುತ್ತಿದ್ದ ದಂಪತಿಯ ವಿನಂತಿ ಒಪ್ಪಿಕೊಂಡ ವೈದ್ಯರು ಕೃತಕ ಗರ್ಭಧಾರಣೆ ವಿಧಾನದಿಂದ ಅವರ ಕನಸು ಸಕಾರಗೊಳಿಸಲು ಸಮ್ಮತಿಸಿದರು. ದೇವರು ನನ್ನ ಪ್ರಾರ್ಥನೆಯನ್ನ ಈಡೇರಿಸಿದ್ದಾನೆ, ನನಗೆ ಬಹಳ ಖುಷಿಯಾಗಿದೆ ಎಂದು ಮಂಗಯ್ಯಮ್ಮ ಮಾಧ್ಯಮ ಪ್ರತಿನಿಧಿಗಳಿಗೆ ಪ್ರತಿಕ್ರಿಯಿಸಿದರು. ಅಂಗನವಾಡಿ ಕಾರ್ಯಕರ್ತೆಗಾಗಿ ಮಕ್ಕಳು, ಬಾಣಂತಿಯರು, ಗರ್ಭಿಣಿಯರು ದಿನಾಲೂ ಕಾಯುವ ಪರಿಸ್ಥಿತಿ ಒದಗಿ ಬಂದಿದೆ. ಅಂಗನವಾಡಿ ಕಾರ್ಯಕರ್ತೆ ಕೇಂದ್ರದ ಬಾಗಿಲು ಮುಚ್ಚಿ ಎಲ್ಲಿಗೆ ಹೋಗಿದ್ದಾರೆ ಯಾರಿಗೆ ಗೊತ್ತಿಲ್ಲ, ಅದು ಎಲ್ಲಿ ಅಂತೀರಾ, ನೀವೇ ನೋಡ್ಬಿಡಿ. ರಾಯಚೂರು ಜಿಲ್ಲೆಯ ಸಿದ್ದನೂರು ತಾಲೂಕಿನ ಸೋಮಲಾಪುರ ಗ್ರಾಮದ ಅಂಗನವಾಡಿ ಕೇಂದ್ರದ ಅಂಗನವಾಡಿ ಕಾರ್ಯಕರ್ತೆ ಶಿವಲೀಲಾ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ 2 ದಿನಗಳಿಂದ ಕೇಂದ್ರಕ್ಕೆ ಬೀಗ ಹಾಕಿದ್ದು ಮಕ್ಕಳು ಮತ್ತು ಮಹಿಳೆಯರು ಕೇಂದ್ರದ ಮುಂದೆ ಕಾಯುತ್ತಾ ಕುಳಿತುಕೊಂಡು ಮರಳಿ ಮನೆಗೆ ಹೋಗುತ್ತಿದ್ದಾರೆ. ಅಂಗನವಾಡಿ ಮೇಲ್ವಿಚಾರಕಿ ರುಕ್ಮಿಣಿ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಕೇಂದ್ರದ ಬಾಗಿಲು ಹಾಕಿದ್ದು ಕಂಡು ಬಂತು. ಕೇಂದ್ರದ ಬಾಗಿಲು ತೆರೆದು ನೋಡಿದಾಗ ಆಹಾರ ದಾಸ್ತಾನುಗಳು ಕೂಡ ಮಾಯವಾಗಿದ್ದು ಕಂಡು ಬಂತು. 2 ದಿನಗಳಿಂದ ಕಾರ್ಯಕರ್ತೆ ಶಿವಲೀಲಾ ಅನಧಿಕೃತ ಗೈರು ಹಾಜರಾಗಿದ್ದು ಕೇಂದ್ರ ತೆರೆಯದೇ ಇರುವುದರಿಂದ ಮಕ್ಕಳು, ಮಹಿಳೆ ಫಲಾನುಭವಿಗಳಿಗೆ ತುಂಬಾ ತೊಂದರೆಯಾಗಿದ್ದು ಈ ಹಿಂದೆ ಕಾರ್ಯಕರ್ತೆ ಕೇಂದ್ರದ ಆಹಾರ ಧಾನ್ಯಗಳನ್ನ ಕಾಳು ಸಂತೆಯಲ್ಲಿ ಮಾರಾಟ ಮಾಡುತ್ತಿದ್ದಾಗ ಗ್ರಾಮಸ್ಥರ ಹಿಡಿದು ಛೀಮಾರಿ ಹಾಕಿ ಅಮಾನತು ಮಾಡುವಂತೆ ಅಧಿಕಾರಿಗಳಿಗೆ ಸಾಕ್ಷಿ ಸಮೇತ ದೂರು ನೀಡಿದ್ರೂ ಸಹ ಅಧಿಕಾರಿಗಳು ಲಂಚ ತಿಂದು ಕಾರ್ಯಕರ್ತೆಯನ್ನ ರಕ್ಷಣೆ ಮಾಡಿದ್ರಿಂದ ಕಾರ್ಯಕರ್ತೆ ಶಿವಲೀಲಾಗೆ ಅಧಿಕಾರಿಗಳ ಭಯವಿಲ್ಲದೆ ಮನಸ್ಸಿಗೆ ಬಂದ ಹಾಗೆ ಅಂಗನವಾಡಿ ಕೇಂದ್ರದ ಬಾಗಿಲು ಬಂದ್ ಮಾಡಿದ್ದಾಳೆ. ಇದರಿಂದ ಸಾರ್ವಜನಿಕರಿಂದ ಆರೋಪ ವ್ಯಕ್ತವಾಗಿದೆ. ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ 25 ಶಾಲೆಗಳ 350 ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಅಫಜಲ್ಪುರ್ ತಾಲೂಕಿನ ಸುಕ್ಷೇತ್ರ ದೇವಲ್ ಘಾಣಗಾಪುರದ ಯತಿರಾಜ ಶಿಕ್ಷಣ ಸಂಸ್ಥೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ, ಗಂಗಾ ಪರಮೇಶ್ವರಿ ಶಿಕ್ಷಣ ಸಂಸ್ಥೆ ಹಾಗೂ ನೂತನ ಶಿಕ್ಷಣ ಸಂಸ್ಥೆ ಮತ್ತು ಯತಿರಾಜ ಶಿಕ್ಷಣ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲಾ ಉತ್ಸವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಪ್ರಾಸ್ತಾವಿಕವಾಗಿ ಸಿಆರ್ಪಿ ಶ್ರೀಮಂತ್ ಯರಗಲ್ ಅವರು ಮಾತನಾಡಿ, ಮಕ್ಕಳಿಗಿರುವ ಪ್ರತಿಭೆಯನ್ನು ಹೊರತರಲು ಶಿಕ್ಷಣ ಇಲಾಖೆ ಆಯೋಜಿಸಿದ ಈ ವೇದಿಕೆಯು ಸೂಕ್ತವಾಗಿದ್ದು ಇಲ್ಲಿಂದ ರಾಜ್ಯ ಮಟ್ಟದವರೆಗೂ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನ ಅನಾವರಣಗೊಳಿಸಬಹುದು ಎಂದು ಅವರು, ಶಿಕ್ಷಕರು ಸಹ ಅಷ್ಟೇ ಮುತುವರ್ಜಿ ವಹಿಸಿ ಪ್ರತಿಭೆ ಹೊಂದಿರುವ ವಿದ್ಯಾರ್ಥಿಗಳನ್ನ ಇಂತಹ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂತೆ ಪ್ರೇರಿಸಬೇಕು ಎಂದು ಸಲಹೆ ನೀಡಿದರು. ಕ್ಷೇತ್ರ ಸಮನ್ವಯ ಅಧಿಕಾರಿ ಸುಧಾಕರ್ ನಾಯಕ್ ಮಾತನಾಡಿದರು. ಅಧ್ಯಕ್ಷತೆಯನ್ನ ಸಂಸ್ಥೆಯ ಕಾರ್ಯದರ್ಶಿ ಚಂದ್ರವಿಲಾಸ್ ಆರ್ ಪೂಜಾರಿ ವಹಿಸಿದರು. ತಾಲೂಕಾ ಪಂಚಾಯತ್ ಅಧ್ಯಕ್ಷೆ ರುಕ್ಮಿಣಿ ಜಮಾದಾರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸಾವಿತ್ರಿ ಹೊಸ್ಮನಿ, ನಂದಕುಮಾರ್ ಪೂಜಾರಿ, ಮುಖ್ಯಗುರು ಗೋವಿಂದ್ ಚೌಡಾಪುರ್ಕರ್, ಹಿರಿಯ ಶಿಕ್ಷಕ ರಂಗರಾವ್ ಖೇಡ್ಗಿ ಸೇರಿದಂತೆ ಸುಮಾರು 25 ಶಾಲೆಗಳ 350 ಹೆಚ್ಚು ವಿದ್ಯಾರ್ಥಿಗಳು ಪ್ರತಿಭಾ ಕಾರಂಜಿಯಲ್ಲಿ ಭಾಗವಹಿಸಿದರು. ಜನರಿಗೆ ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸಲು ಈ ಪೊಲೀಸ್ ಠಾಣೆ ಸಿಬ್ಬಂದಿಗಳೆಲ್ಲ ಹೆಲ್ಮೆಟ್ ಹಾಕಿಕೊಂಡು ಜಾಗೃತಿ ಮೂಡಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ಅದು ಎಲ್ಲಿ ಅಂತೀರಾ, ಈ ಸುದ್ದಿ ವಾಚ್ ಮಾಡಿ.
ದಿನೇ ದಿನೇ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಲೇ ಇವೆ. ಜನರು ಹೆಲ್ಮೆಟ್ ಧರಿಸದ ಕಾರಣ ತಮ್ಮ ಜೀವ ಕಳೆದುಕೊಳ್ಳುತ್ತಿದ್ದಾರೆ. ಆದ ಕಾರಣ ಕಲಬುರಗಿ ಜಿಲ್ಲೆಯ ಆಳಂದ ಪೊಲೀಸ್ ಠಾಣೆಯ ವತಿಯಿಂದ ಜನರಿಗೆ ಹೆಲ್ಮೆಟ್ ಕುರಿತು ಜಾಗೃತಿ ಮೂಡಿಸಲು ಪೊಲೀಸ್ ಇಲಾಖೆ ಒಂದು ವಿನೂತನ ಕಾರ್ಯಕ್ರಮ ಮಾಡಿತು. ಆಳಂದ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಹೆಲ್ಮೆಟ್ ಧರಿಸಿ ಬೈಕ್ ಜಾಥಾ ಕೈಗೊಂಡರು ಹಾಗೂ ಪಟ್ಟಣದ ಬಸ್ ನಿಲ್ದಾಣದ ಮುಂದೆ ಕೆಲ ಬೈಕ್ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಿಸಿ ಹೆಲ್ಮೆಟ್ ಬಗ್ಗೆ ಜಾಗೃತಿ ಮೂಡಿಸಿ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಟಿಎಸ್ ಉಲ್ಫಿ, ಸಿಪಿಐ ಶಿವಾನಂದ ಗಾಣಿಗೇರ್, ಪಿಎಸ್ಐ ಮಾಂತೇಶ್ ಪಾಟೀಲ್ ಸೇರಿದಂತೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಹಿರಿಯ ನಾಗರಿಕರ ಸಂಘದ ಕಚೇರಿಯಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಲಾಯಿತು. ಕಲಬುರಗಿ ನಗರದ ಶಹಾಬಾದ್ ರಸ್ತೆಯಲ್ಲಿರುವ ಕಲಬುರಗಿ ನಗರದ ಹಿರಿಯ ನಾಗರಿಕರ ಸಂಘದ ಕಚೇರಿಯಲ್ಲಿ ಶಿಕ್ಷಕರ ದಿನಾಚರಣೆ ಮಾಡಲಾಯಿತು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು ಹಾಗೂ ಶಿಕ್ಷಕರಿಗೆ ಗುಲಾಬಿ ಹೂ ನೀಡಿ ಶಿಕ್ಷಕರ ದಿನಾಚರಣೆ ಶುಭ ಕೋರಲಾಯಿತು. ಈ ವೇಳೆ ಆಗಮಿಸಿದ ಗಣ್ಯರು ಶಿಕ್ಷಕರ ದಿನಾಚರಣೆ ಕುರಿತು ಮಾತನಾಡಿದರು. ನಮಗೆ ಬೇರೆ ಬೇರೆ ಆಸ್ಪೆಕ್ಟ್ ಇರುತ್ತೆ. ಅವರು ತಂದೆ ಆಗಿರ್ತೀವಿ ಅಥವಾ ರಿಸರ್ಚ್ ಸ್ಕಾಲರ್ ಆಗಿರ್ತೀವಿ, ಹೋರಾಟಗಾರರಾಗಿರ್ತೀವಿ. ಮುಂದೆ ಒಂದು ದಿನ ಈ ನನ್ನ ಹುಟ್ಟಿದ ಹಬ್ಬವನ್ನ ಶಿಕ್ಷಕರ ದಿನಾಚರಣೆಯಾಗಿ ಮಾಡಬೇಕು ಅಂತ ಘೋಷಣೆ ಮಾಡ್ಲಿಕ್ಕೆ ಆಗ್ತಿತ್ತ? ಇದಕ್ಕೆಲ್ಲ ಕಾರಣೀಭೂತರು ಯಾರಂದ್ರೆ ನನ್ನ ಶಿಕ್ಷಕ, ನನ್ನ ಟೀಚರ್ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ತನ್ನ ಟೀಚರ್ ಅನ್ನ ಅವರು ಹೊಗಳಿ ಬರೀತಾ ಇದ್ದಾರೆ. ಇನ್ನೊಂದು ವಿಚಾರ ಕೂಡ ಅವ್ರು ಹೇಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವತ್ತೇನು ಕಳ್ಳ ಅವರು ಕಿವಿ ಓಲೆಯನ್ನ ಕದ್ಕೊಂಡು ಹೋದಲ್ಲ, ಅಲ್ಲಿ ದೊಡ್ಡದ ಭಾವಿ ಇತ್ತಂತ್ರಿ. ಅವ್ರು ಬರೀತಾರ್ರಿ, ದೊಡ್ಡದ ಭಾವಿ ಇತ್ತಂತ. ಒಂದ್ ವೇಳೆ ಅವ ಕಿವಿ ಒಳಗಿನ ಓಲೆಯ ಜೊತೆಗೆ ನನ್ನನ್ನು ಹೊಡೆದು ಆ ಭಾವಿ ಒಳಗೆ ಹಾಕಿ ಹೋಗ್ತಿದ್ದ ಅಂದ್ರೆ ನನ್ನ ಅಸ್ತಿತ್ವನೇ ಇವತ್ತು ಇರ್ತಾ ಇರ್ಲಿಲ್ಲಲ್ಲ. ನಾನು ಈ ಮಟ್ಟಿನ ಒಂದು ಹೆಸರನ್ನ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲಲ್ಲ. ಅದಕ್ಕೆ ನಾನು ಕುಂತ್ರು ನಿಂತ್ರು ಯಾರನ್ನ ಇಲ್ಲಿ ನೆನಿತಾ ಇದ್ದೀನಿ, ನನ್ನ ಶಿಕ್ಷಕನನ್ನ ನೆನಿತಾ ಇದ್ದೀನಿ. ಇವತ್ತೇನೇ ಆದ್ರೂ ಕೂಡ ಸಾಧನೆ ಮಾಡಿದ್ರು ಕೂಡ ಅದು ಯಾರ ಒಂದು ಕೃಪೆ ಇದೆ, ನನ್ನ ಶಿಕ್ಷಕರ ಕೃಪೆ ಇದೆ ಅಂತ ಹೇಳಿ ಅಂತ ಮಹಾನ್ ವ್ಯಕ್ತಿ ಆದವರು ಇವತ್ತ ತಮ್ಮ ಶಿಕ್ಷಕನನ್ನ ಗುರುವನ್ನ ಸ್ಮರಿಸ್ತಾ ಇದ್ದಾರೆ. ಇದು ಇದು ನಿಜವಾದಂತಹ ಮನುಷ್ಯತ್ವ ಅಂತ ಅನಿಸ್ಕೊತಾ ಇದೆ. ಒಂದೆರಡು ಮಾತು ಮಾತ್ರ ನಾನು ಮಂಡಿಸ್ತೇನೆ. ಮೇಡಮ್ ಅವರು ಮತ್ತೆ ಮತ್ತೆ ಹೇಳಿದ್ರು ಯಾಕೆ ಹಿಂಗಾಗಿದೆ, ಯಾಕೆ ಹಿಂಗಾಗಿದೆ. ಭಾಳ ಮುಖ್ಯವಾಗಿ ಸ್ನೇಹಿತರ ಸಂಗಾತಿಗಳು ಹೇಳಿದರೆ ಇವತ್ತು ಶಿಕ್ಷಣ ಅನ್ನೋದು ಕಮರ್ಷಿಯಲೈಸ್ ಆಗಿದೆ, ಅಂದರೆ ಅದು ಮಾರುವ ವಸ್ತು ಆಗಿದೆ. ಇವನ್ ಪ್ರೀತಿ ಕೂಡ ಸೆಲೆಬಲ್ ಆದಂಗಾಗಿದೆ. ಯಾವ ವಸ್ತು ಯಾವ ವಿಚಾರ ಸೆಲೆಬಲ್ ಆಗ್ತದೋ, ಕಮೋಡಿಟಿ ಆಗಿ ಪರಿವರ್ತನೆ ಆಗ್ತದೋ, ಅವಾಗ ಅದ್ರ ಬೆಲೆ ಕುಸಿತದೆ. ಇವತ್ತು ಹಾಗೆ ಸ್ಥಿತಿ ಇದೆ. ಆ ಕಾರಣದಿಂದ ನಾವು ಅದನ್ನು ಮನುಷ್ಯರನ್ನು ಮನುಷ್ಯರಾಗಿ ಮಾಡುವಂಥ, ಮತ್ತು ಎಜುಕೇಷನ್ ಅನ್ನೋದೇ ದೊಡ್ಡದಲ್ಲ, ಸೈಂಟಿಫಿಕ್ ಎಜುಕೇಷನ್ ಇರುವಂಥ. ನಾನು ಏನಾದ್ರು ಮಾತಾಡಿದ್ರೆ ಅಂದರೆ ಸ್ವಲ್ಪ ಅದ್ರ ಮೇಲೆ ಅಧಿಕಾರ ಇದೆ ಅಂತ ಹೇಳ್ತೇನೆ. ನಾನು ಐ ವಾಸ್ ಎ ಪ್ರೈಮರಿ ಸ್ಕೂಲ್ ಟೀಚರ್ ಫಾರ್ 4, 5, 6 ಇಯರ್ಸ್. ಡಿಗ್ರಿ ಕಾಲೇಜಿಗಿದ್ದೆ ಮತ್ತು ಯೂನಿವರ್ಸಿಟಿಯಲ್ಲಿದ್ದೆ. 7-8 PhD ಮಾಡಿ 7-8 PhD ಕೊಟ್ಟು ಈ ಥರ ಅದು ಹೆಂಗೆ ಫೇಕ್ ಇರ್ತದೆ ಅನ್ನೋದು ನನಗೆ ಅರ್ಥ ಆಗಿದೆ. ಅಂದರೆ ವಿಶ್ವವಿದ್ಯಾಲಯ ನಮ್ಮ ಅನೇಕ ಗೆಳೆಯರು ಜೋಕ್ ಮಾಡ್ತಾಯಿದ್ರು, ಯೂನಿವರ್ಸಿಟಿ ಮೇ ಕ್ಯಾ ಹೈ ಘಾಸ್ ಉಗತಾ ಹೈ ಅಂತ ಅಂತಿದ್ರು. ಕರಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿಯನ್ನ ಅದ್ದೂರಿಯಾಗಿ ಆಚರಿಸಿದರು. ಕಾರ್ಯಕ್ರಮದ ವಿಶಿಷ್ಟ ರೂಪವನ್ನ ಶಿಕ್ಷಕರಿಗೆ ಅನ್ವಯಿಸಲಾಯಿತು. ಪ್ರತಿ ವರ್ಷ ನಿಪ್ಪಾಣಿಯ ಮರಾಠ ಮಂಡಳಿ ಸಾಂಸ್ಕೃತಿಕ ಭವನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ಮತ್ತು ಸಮೂಹ ಶಿಕ್ಷಣ ಅಧಿಕಾರಿ ಕಚೇರಿಯ ಪರವಾಗಿ ನಿಪ್ಪಾಣಿ ಶಿಕ್ಷಕ ಸಂಘದ ವತಿಯಿಂದ ಆಚರಿಸಿದರು. ಹಲವಾರು ಶಿಕ್ಷಕರನ್ನ ಸನ್ಮಾನಿಸಿ ಗೌರವಿಸಿದರು. ಆದರೆ ಈ ದಿನ ಗುರುಗಳು ಗೌರವಿಸಿದರು ಸಹ ಇಲ್ಲಿನ ಶಿಕ್ಷಣ ಅಧಿಕಾರಿ ಅವರಿಗೆ ಕೂಲಿಗಳಂತೆ ನೋಡುತ್ತಿದ್ದಾರೆಂದು ಶಿಕ್ಷಕರು ಗರಂ ಘಟನೆ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಸಚಿವೆ ಶಶಿಕಲಾ ಜೊಲ್ಲೆ, ಶಿಕ್ಷಣ ಅಧಿಕಾರಿ ಕೆ ರಾಮನ್ಗೌಡ, ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್, ಎಲ್ಲಾ ಶಿಕ್ಷಕರು, ವಿದ್ಯಾರ್ಥಿಗಳು, ಗಣ್ಯ ವ್ಯಕ್ತಿಗಳು ಉಪಸ್ಥಿತರಿದ್ದರು. ದೀಪ ಪ್ರಜ್ವಲನೆ ಮಾಡುವ ಮುಖಾಂತರ ಎಲ್ಲ ಗಣ್ಯಮಾನ್ಯರು ಈ ಶಿಕ್ಷಕರ ದಿನ ಸಾರ್ಥಕ ಆಗಬೇಕು. ಈ ರೀತಿಯ ಬೆಳಕು ಶಿಕ್ಷಕರಾಗಿ ಮತ್ತು ವಿದ್ಯಾರ್ಥಿಗಳು
ಆದ್ರೆ ಇದೇ ಪ್ರಕಾರ ಬೇಜಾರು ಕೇಸ್ ನಡೆಸಿರ್ತಾನೋ ಅವ್ರು ಸಾಕಷ್ಟು ಜನ ಇಲ್ಲಿ ಎಲ್ಲ ಕೂತಿರ್ತಾರೋ ವಕೀಲರು ವಾದವನ್ನು ನಡೆಸಿರ್ತಾರ ಅವರು ಶಿಕ್ಷಕರು ರಿಟೈರ್ ಆಗಿರ್ತಾರ ಅವ್ರು ಶಿಕ್ಷಕರು ಹೆಚ್ಚಾಗಿ ಶಿಕ್ಷಕರು ಕೂಡ ಎದಕ್ಕೆ ಸಮಾನರು ಅಂತ ಹೇಳಿದ್ರು ದೇವರಿಗೆ ಬ್ರಹ್ಮ ವಿಷ್ಣು ಮಹೇಶನಿಗೆ ಸಮಾನರು ನಮ್ಮ ಭಾರತೀಯ ಸಂಸ್ಕೃತದಲ್ಲಿ ಶಿಕ್ಷಕರು ಅಂತಕ್ಕಂಥ ಮಾತನ್ನ ನಮ್ಮ ಭಾರತದಲ್ಲಿ ನಾವು ಹೇಳ್ತಾ ಬಂದ್ವಿ ಅದನ್ನ ನಿಜ ಮಾಡಿ ತೋರಿಸಿದವರು ಯಾರು ನಮ್ಮೆಲ್ಲರ ಆದರ್ಶ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅವರು ಕೂಡ ಒಬ್ಬ ಶಿಕ್ಷಕರಾಗಿ ಪ್ರಾಧ್ಯಾಪಕರಾಗಿ ಅವರು ಕೂಡ ಒಬ್ಬ ಬರಹಗಾರರಾಗಿ ಒಬ್ಬ ಕವನಕಾರರಾಗಿ ಅವರು ಕೂಡ ಅನೇಕ ವಿಶ್ವವಿದ್ಯಾನಿಲಯಗಳ ಕುಲಪತಿಗಳಾಗಿ ಉಪರಾಷ್ಟ್ರಪತಿಗಳಾಗಿ ರಾಷ್ಟ್ರಪತಿಗಳಾಗಿ ನಮ್ಮ ಶಿಕ್ಷಕರ ಗೌರವವನ್ನ ನಮ್ಮ ಭಾರತೀಯ ಸಂಸ್ಕೃತಿಯ ಗೌರವವನ್ನ ತುಟ್ಟ ತುದಿಗೆ ಒಯ್ದಂತ ವ್ಯಕ್ತಿತ್ವ ಯಾರು ಅಂತಂದ್ರೆ ರಾಧಾಕೃಷ್ಣನ್. ಶಿಕ್ಷಕ ದಿನಾಚರಣೆ ಒಂದು ಗೌರವಯುತವಾಗಿ ಅದನ್ನ ಖಂಡಿಸುವಂತ ವಿಷಯ ಇಲ್ಲಿ ಕುರ್ಚಿಗಳನ್ನ ಮುಗಿದ ನಂತರ ಕಾರ್ಯಕ್ರಮ ಮುಗಿದ ನಂತರ ಕುರ್ಚಿಗಳನ್ನು ಹೇರಲಿಕ್ಕೆ ಕೆಲವು ಶಿಕ್ಷಕರನ್ನು ಬಳಸಿದರು. ಸಿ ಆರ್ ಸಿ ಮತ್ತು ಶಿಕ್ಷಕರು ಬಳಸಿದ್ದಕ್ಕೆ ನನಗೆ ಯಾಕೋ ಒಂದು ಸ್ವಲ್ಪ ಖೇದ ಅನ್ನಿಸ್ತು. ಶಿಕ್ಷಕನಾಗಿ ನಾನು ಕೂಡ ಒಬ್ಬ ಶಿಕ್ಷಕನಾಗಿ ಈ ರೀತಿ ಇವತ್ತು ಶಿಕ್ಷಕ ದಿನಾಚರಣೆ ದಿವಸ ನಮ್ಮ ಕಾರ್ಯಕ್ರಮವನ್ನು ನಾವೇ ಮಾಡಬೇಕು, ನಾವು ಕುರ್ಚಿಯನ್ನು ಹೊರಬೇಕು ಅನ್ನುವಂಥ ಈ ಒಂದು ಭಾವನೆ ಆದದ್ದಕ್ಕಾಗಿ ನನಗೆ ಯಾಕೋ ಖೇದ ಅನ್ನಿಸ್ತಾ ಇದೆ. ಅದಕ್ಕಾಗಿ ದಯವಿಟ್ಟು ಸಂಬಂಧಪಟ್ಟವ್ರ ಕಾರ್ಯಕ್ರಮಕ್ಕೆ ನಿಯೋಜನೆಗಳನ್ನು ಮಾಡಬೇಕಾದ್ರೆ ಒಂದು ಇಬ್ಬರು ಆಳು ಹಚ್ಚಬೇಕು ಅಥವಾ ಯಾರಿಗೆ ಆದರೂ ಇವತ್ತು ಹಚ್ಚಿದ್ರೆ ಒಳ್ಳೇದಾಗ್ತಿತ್ತು. ಶಿಕ್ಷಕರಿಗೆ ಅವ್ರು ಪ್ರತಿದಿನ ಶಾಲೆಯಲ್ಲಿ ಹುಡುಕ್ತಾರೆ, ಸೇವೆಯನ್ನು ಮಾಡ್ತಾರೆ, ಶಾಲೆಯಲ್ಲಿ ಎಲ್ಲ ಕೆಲಸಗಳನ್ನು ಅವ್ರು ಗಂಟೆ ಹೊಡೆದು ಹಿಡ್ಕೊಂಡು ಎಲ್ಲ ಕೆಲಸಗಳನ್ನು ಅವ್ರು ಮಾಡ್ತಾರೆ. ಆದರೂ ಕೂಡ ಶಿಕ್ಷಕ ದಿನಾಚರಣೆ ದಿವಸ ಅವ್ರಿಗೆ ಗೌರವಿಸುವಂಥ ಈ ದಿನವಾದ್ದರಿಂದ ಇವತ್ತು ಕುರ್ಚಿ ಒರೆಸಿದ್ದು ಯಾಕೋ ನನಗೆ ಖೇದ ಅನಿಸ್ಬಿಟ್ಟು ನಾನು ಒಂದು ಎರಡು ಮಾತುಗಳನ್ನು ನಾ ವ್ಯಕ್ತಪಡಿಸಿದ್ದೀನಿ. ಇದರಲ್ಲಿ ಏನಾದರೂ ತಪ್ಪಾಗಿದ್ದರೆ ನಾನು ದಯವಿಟ್ಟು ಕ್ಷಮಿಸಬೇಕು. ಶಿಕ್ಷಕರಿಗೆ ಇಲಾಖೆಯಿಂದ ಏನಾದರೂ ಇಲಾಖೆಗೆ ಏನಾದರೂ ನೀವು ಲೆಟರ್ ಬಿಡ್ತೀರಾ? ಇಲಾಖೆಯವರಿಗೆ ನಾನು ನಮ್ಮ ಅಧಿಕಾರಿಗಳನ್ನು ಕೇಳ್ತೀನಿ ಈ ರೀತಿಯಾಗಿ ಯಾಕಾದ್ರೆ ವ್ಯವಸ್ಥೆ ಆಗಲಿಕ್ಕೆ ನಿಮ್ಗೇನಾದರೂ ಅನಾನುಕೂಲತೆಗಳು ಅದಾವ ಅಥವಾ ಏನು ಕುಂದುಕೊರತೆಗಳಿದ್ರೆ ಹೇಳ್ರಿ. ಬಿಜೆಪಿಯವರು ನವ ಭಾರತ ನಿರ್ಮಾಣ ಮಾಡ್ತೀರಾ ಎಂಬ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಗರಂ ಆಗಿದ್ದಾರೆ. ಈ ಹೇಳಿಕೆಗೆ ಟ್ವೀಟ್ ಮಾಡುವ ಮೂಲಕ ತಿರುಗೇಟು ನೀಡಿರುವ ಡಿಸಿಎಂ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಹೇಳಿಕೆ ಅವರ ಅಜ್ಞಾನವನ್ನ ಪ್ರದರ್ಶಿಸಿದೆ. ಯಾವುದೇ ಆರೋಪ ಮಾಡುವಾಗ ಒಬ್ಬ ಮಾಜಿ ಸಿಎಂ ಆಗಿ ವಾಸ್ತವ ತಿಳಿದುಕೊಳ್ಳದೆ ಹತಾಶರಾಗಿ ಏನೇನು ಹೇಳಿ ಅಪಹಾಸ್ಯಕ್ಕೆ ಒಳಗಾಗಿದ್ದಾರೆ. ಅಧಿಕಾರದಲ್ಲಿರದೆ ಹತಾಶೆಯನ್ನ ಅಸಂಬದ ಹೇಳಿಕೆಯ ಮೂಲಕ ಹೊರಹಾಕುವುದು ನಿಮ್ಮ ಹಳೆ ಚಾಳಿಯಾಗಿದೆ ಅಂತ ಖಾರವಾಗಿ ಮಾತನಾಡಿದರು. ವ್ಯಾಪಾರ ಮಾಡ್ಕೊಂಡು ಕೂತವ್ರೆ ಟ್ರಾನ್ಸ್ಫರ್ಗಳಿಗೆ ಯಾವ್ಯಾವ ಅಧಿಕಾರಿಗಳಿಗೆ ಎಷ್ಟೆಷ್ಟು ಕೋಟಿ ತಗೊಂಡು ಇವತ್ತು ಟ್ರಾನ್ಸ್ಫರ್ಗಳು ಮಾಡ್ಕೊಂಡು ಪೋಸ್ಟಿಂಗ್ ಕೊಡ್ತಾ ಇದ್ದಾರೆ. ಇದೇನು ಸರ್ಕಾರ ಅಂತ ಕರೀತೀರ ಇದನ್ನು? ಯಾರಾದರೂ ಒಬ್ಬ ಪ್ರಾಮಾಣಿಕವಾಗಿರೋ ಮಂತ್ರಿ ಇದ್ದಾನೆ ಅಲ್ಲಿ? ದುಡ್ಡು ಬಾಚಬೇಕೀಗ, ಅದಕ್ಕೆ ನಿಂತ್ಕೊಂಡವ್ರೆ, ಅದಕ್ಕೆ ಸರ್ಕಾರ ಮಾಡ್ಕೊಂಡವ್ರೆ ಇವ್ರ ಯೋಗ್ಯತೆಗೆ. ಅಶ್ವಥ್ ನಾರಾಯಣ ಕೇಳಿ ನಾನು ಹೇಳಿಸ್ಕೋಬೇಕಾ? ಕಳೆದ 14 ತಿಂಗಳು ಯಾವ ರೀತಿ ನಡ್ಕೊಂಡ ಅಶ್ವಥ್ ನಾರಾಯಣ, ಅದೆಂಥದ್ದು ಫ್ಲೈಟ್ಗಳಲ್ಲಿ ಕರ್ಕೊಂಡು ಹೋದಲ್ಲ, ಆಟೋದಲ್ಲಿ ಕರ್ಕೊಂಡು ಹೋದಂಗೆ ಯಾರಪ್ಪನ ಮನೆ ದುಡ್ಡು ತಗೊಂಡೋಗಿದ್ದು? ಹಾಗೆಲ್ಲ ಹೋಗಿದ್ರು ಐ ಟಿ ಅವರು. ದೆಹಲಿಯ ಶೇಖ್ ಸರಾಯ್ ಪ್ರದೇಶದಲ್ಲಿ ಟ್ರಾಫಿಕ್ ನಿಯಮವನ್ನು ಉಲ್ಲಂಘಿಸಿದ್ದಕ್ಕೆ ದಿಲ್ಲಿ ಪೊಲೀಸರು ದಂಡ ವಿಧಿಸಿದ್ದಕ್ಕೆ ಕೋಪಗೊಂಡ ಸವಾರನೊಬ್ಬ ತನ್ನ ಬೈಕ್ಗೆ ಬೆಂಕಿ ಹಚ್ಚಿರುವ ಘಟನೆ ನಡೆದಿದೆ. ಬೈಕ್ಗೆ ಬೆಂಕಿ ಹಚ್ಚಿರುವ ವ್ಯಕ್ತಿಯು ಮದ್ಯ ಸೇವಿಸಿರುವ ಸ್ಥಿತಿಯಲ್ಲಿದ್ದ, ಕುಡಿದು ವಾಹನ ಚಾಲನೆ ಮಾಡುತ್ತಿದ್ದ. ನೋಂದಾಯಿತ ದಾಖಲೆ ಇಲ್ಲದಿರುವುದು ಹಾಗೂ ಹೆಲ್ಮೆಟ್ ಧರಿಸದೇ ಇರುವುದಕ್ಕೆ ಆತನಿಗೆ 16,000 ರೂಪಾಯಿ ದಂಡ ವಿಧಿಸಲಾಗಿತ್ತು ಎಂದು ಪೊಲೀಸರು ತಿಳಿಸಿದ್ದಾರೆ. ಮೋಟಾರು ವಾಹನಗಳ ಕಾಯ್ದೆ 2019 ಅಡಿ ಟ್ರಾಫಿಕ್ ನಿಯಮ ಉಲ್ಲಂಘನೆಗೆ ಕಠಿಣ ದಂಡ ಹೇರುವ ಕ್ರಮ ಸೆಪ್ಟೆಂಬರ್ 1 ಜಾರಿಗೆ ಬಂದ ಬಳಿಕ ಪೊಲೀಸರು ರವಿವಾರ ಸಂಜೆಯ ತನಕ 3,900 ಪ್ರಕರಣಗಳನ್ನ ದಾಖಲಿಸಿದ್ದಾರೆ. ಗಾಡಿ ಮೇ ಆಗ ಲಗಾ ದಿ ಅಪ್ನೆ ಯೆ ದೇಖೋ ಯೆ ಅಬ್ ತಕ್ ಶೇಖ್ ಸರಾಯ್ ಪ್ರದೇಶ ವಿಡಿಯೋ ಫ್ಲ್ಯಾಶ್ ಕೆ ಸಾಮ್ನೆ ಹೈ ಸಲೀಂ ಭಾಯಿ ಗೋವಿಲು. ರಷ್ಯಾ ಪ್ರವಾಸದಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿ ತಮಗೆ ಹಾಕಲಾಗಿದ್ದ ಐಷಾರಾಮಿ ಚೇರನ್ನು ನಿರಾಕರಿಸಿ ಜನಮನ ಗೆದ್ದ ಘಟನೆ ನಡೆದಿದೆ.
ವಾಲ್ಡಿವೋಸ್ಟಾಕ್ನಲ್ಲಿ ನಡೆದ ಫೋಟೋ ಸೆಷನ್ ವೇಳೆ ವಿಸ್ತಾರವಾದ ಅದ್ದೂರಿ ಸೋಫಾ ನಿರಾಕರಿಸಿದ ಇವರು ಇತರ ಅಧಿಕಾರಿಗಳೊಟ್ಟಿಗೆ ಸಾಮಾನ್ಯ ಚೇರ್ ಮೇಲೆ ಕುಳಿತು ಸರಳತೆ ಮೆರೆದಿದ್ದಾರೆ. ಪೌರತ್ವ ಆರ್ಥಿಕ 5ನೇ ಸಭೆಯಲ್ಲಿ ಪಾಲ್ಗೊಳ್ಳುವ ಹಿನ್ನೆಲೆಯಲ್ಲಿ ರಷ್ಯಾ ಪ್ರವಾಸ ಕೈಗೊಂಡಿರುವ ಪ್ರಧಾನಿಗಳು ಸಭೆ ಆರಂಭಕ್ಕೂ ಮುನ್ನ ನಡೆದ ಫೋಟೋ ಸೆಷನ್ನಲ್ಲಿ ಅವರಿಗಾಗಿಯೇ ಇರಿಸಲಾಗಿದ್ದ ವಿಶೇಷ ಸೋಫಾವನ್ನು ನಿರಾಕರಿಸಿ ಇತರೆ ಅಧಿಕಾರಿಗಳೊಡನೆ ಸಾಮಾನ್ಯ ಚೇರ್ ಮೇಲೆ ಕುಳಿತರು. ಫೋಟೋ ಸೆಷನ್ಗೆ ಆಗಮಿಸಿದ ಅವರು ಸೋಫಾ ನೋಡಿ ತಕ್ಷಣವೇ ಅದನ್ನು ತೆಗೆದು ಸಾಮಾನ್ಯವಾಗಿ ಎಲ್ಲರಿಗೂ ಹಾಕಿರುವಂತಹ ಚೇರ್ ಹಾಕಿ ಎಂದರು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಶಶಿಕಾಂತ್ ಸೆಂಥಿಲ್ ಅವರು ಶುಕ್ರವಾರ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗಳು ಮೂಲಭೂತ ಒತ್ತಡಗಳಿಂದ ರಾಜಿಯಾಗಿ ಕೆಲಸ ಮಾಡಬೇಕಾದ ಈ ಪರಿಸ್ಥಿತಿಯಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ನಾನು ಮುಂದುವರಿಯುವುದು ಸರಿಯಲ್ಲ ಎಂದು ನಾನು ರಾಜೀನಾಮೆ ನೀಡುತ್ತಿರುವೆ ಎಂದು ಶಶಿಕಾಂತ್ ಸಿಂಥಲೆ ಬರೆದುಕೊಂಡಿದ್ದಾರೆ. ಅಕ್ಟೋಬರ್ 2017 ಶಶಿಕಾಂತ್ ಸಿಂಥಲೆ ಅವರು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಾದರು. ಜಿಲ್ಲೆಯಲ್ಲಿ ಕಳೆದ ವರ್ಷ ಭೀಕರ ಮಳೆ, ಈ ವರ್ಷದ ಪ್ರವಾಹ, ಅತಿವೃಷ್ಟಿ, ಡೆಂಗು, ಮರಳು ಮತ್ತಿತರ ಸಮಸ್ಯೆಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದರು. 2009 ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿ ಶಶಿಕಾಂತ್ ಸಿಂಥಲೆ ಎಲೆಕ್ಟ್ರಿಕಲ್ ಮತ್ತು ಕಮ್ಯುನಿಕೇಶನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದಿದ್ದಾರೆ. ಇವಿಷ್ಟು ಶಿಕ್ಷಣದ ಬುಲೆಟಿನ್ ನ್ಯೂಸ್ ಈಗ ನೋಡ್ತಾ ಇದೆ.